ಎಲ್ರಿಗೂ ನಮಸ್ಕಾರ. ಇವತ್ತೆ ನಾನು ಬ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ನೈಟ್ ನೈಟ್ ಎಷ್ಟು ಗಂಟೆ ಅಂದರೆ ಇವಾಗ 7:45 ಕಾಣಿಸುತ್ತೆ. 7:45 ಅದಾಗಿದೆ. ಪುಳಿಯೋಗರೆ ಮಾಡೋಣ ಅಂತ ನೈಟ್ ಊಟಕ್ಕೆ. ಸ್ವಲ್ಪ ಈರುಳ್ಳಿ ಒಂದಾರು ಮೊಟ್ಟೆ, ಉಂಡಿಗೆ ಹೋಗಿದ್ದೆ ನಾನು, ಒಂದಾರು ಮೊಟ್ಟೆ, ಆಮೇಲೆ ಈರುಳ್ಳಿ ತೊಗೊಂಡು ಬಂದೆ. ಕೆಜಿ 40 ರೂಪಾಯಿ ಈರುಳ್ಳಿಗೆ. ಆಮೇಲೆ ಇದು ಕರಿವೆ ಸೊಪ್ಪು ಅಂತ ಹೇಳ್ತೀವಿ ನಾವು ನಮ್ಮ ಕಡೆ, ನಮ್ಮ ಕರಾವಳಿ ಸೈಡ್ ಹರವೆ ಸೊಪ್ಪು ಅಂತ ಹೇಳೋದು. ಈ ಬೆಂಗಳೂರು ಕಡೆ ಕೀರೆ ಸೊಪ್ಪು ಅಂತ ಸ್ವಲ್ಪ ಹಂಗೆ ಇರುತ್ತದೆ, ಹರವೆ ಸೊಪ್ಪು ಗ್ರೀನ್ ಕಲರ್ ನಮ್ಮಲ್ಲೂ ಸಿಗುತ್ತೆ. ಗ್ರೀನ್ ಕಲರ್ ಅಲ್ಲದೆ ಮತ್ತೆ ಕೆಂಪ್ ಕಲರ್ ಅಲ್ಲದೆ ನೋಡಿ, ಈ ಥರ ಅದು ಎರಡು ಕಡೆ ತೊಗೊಂಡ್ಬಂದು ನಾನು. ಈ ಥರ 20 ರೂಪಾಯಿಗೆ ಒಂದು ಕಟ್ ಅಂತ ಹೇಳಿದ್ರೆ, ಆಮೇಲೆ ಎರಡು ಕಟ್ ತೊಗೊಂಡ್ರೆ 30 ರೂಪಾಯಿ ಅಂತ ಹೇಳಿದ್ರೆ ನಾನು ಎರಡು ಕಟ್ ತೊಗೊಂಡ್ಬಂದೆ. ಯಾಕಂದ್ರೆ ಸ್ವಲ್ಪ ಆಗಿಬಿಡುತ್ತೆ, ಇದು ಸಾಕಾಗುತ್ತೆ ಇಬ್ಬರಿಗೆ, ಆದರೂ ನೋಡೋಣ ಅಂತ ಎರಡು ತೊಗೊಂಡೆ. 30 ರೂಪಾಯಿ ಇರೋಣಲ್ವಾ, ಎರಡು ಕಟ್ ತೊಗೊಂಡೆ. ಹಾಗೆ ಇವತ್ತು ನಾನು ನಿಮಗೆ ಯಕ್ಷಗಾನದ ವಿಡಿಯೋ ಹಾಕ್ತೀನಿ ಮತ್ತೆ. ಯಾಕಂದರೆ ಯಕ್ಷಗಾನ ನೋಡ್ಕೊಂಡು ಬರೋಣಲ್ವಾ, ಮಾತಾಡೋದು ದಿನ ಇದ್ದಿದ್ದೆ. ಹಾಗೆ ಸ್ವಲ್ಪ ಇದು ನನಗೆ ತುಂಬ ಇಷ್ಟ, ಕಬ್ಬಿನಾಲೆ ಅಂದರೆ ತುಂಬ ಇಷ್ಟ. ಕಬ್ಬಿನಾಲೆ 2 ಗ್ಲಾಸ್ ತೊಗೊಂಡು ಬಂದಿದ್ದೀನಿ. ನಿಮಗಿದು ದೊಡ್ಡದಾಗಿ ಕಾಣಿಸುತ್ತೆ ತೊಟ್ಟೆ, ಮತ್ತು 2 ಗ್ಲಾಸ್ ಈರುಳ್ಳಿ 2 ಗ್ಲಾಸ್ ಅವ್ರ ಅಂಗಡಿಯವ್ರೆ ಕೊಟ್ಟರೆ ತುಂಬ ಬಾಯಿರಿಕೆ ಆಗ್ತಾಯಿತ್ತು. ಸರಿ, ಮತ್ತು ಜ್ಯೂಸ್ ಗೀಸ್ ಎಲ್ಲ ಏನಕ್ಕೆ, ಇದು ಕಬ್ಬಿನಾಲೆ ಸ್ವಲ್ಪ ಒಳ್ಳೇದು ಮತ್ತು ನನಗೂ ತುಂಬ ಇಷ್ಟ ಇದೆ. ಅದಕ್ಕೋಸ್ಕರ 2 ಗ್ಲಾಸ್ ಕಬ್ಬಿನ ತೊಗೊಂಡು ಬಂದೆ. ಸುತ್ತ ಗ್ಲಾಸಿಗೆ ಹಾಕ್ತೀನಿ. ಕಬ್ಬಿನಾಲೆ ತುಂಬ ಒಳ್ಳೇದು ಅಂತ ಅದರಿಂದ ಹೀಟ್ ಅಂತ ಹೇಳ್ತಾರೆ. ಒಂದು ನೋಡಿ, 30 ರೂಪಾಯಿ ಗ್ಲಾಸ್ ಅಂತ ಹೇಳಿದ್ರೆ, ಚಿಕ್ಕ ಗ್ಲಾಸ್ ಆದರೆ 20 ರೂಪಾಯಿ, ಇಲ್ಲಾಂದರೆ 30 ರೂಪಾಯಿ ಆದರೆ ಬಂತು ನೋಡಿ. ಇವಾಗ ನಮ್ಮ ಮನೆ ಗ್ಲಾಸಲ್ಲಿ ಇಷ್ಟಿಷ್ಟು ಅದು ದೊಡ್ಡ ಗ್ಲಾಸಲ್ಲಿ ಇಷ್ಟು ಸಿಕ್ತು. ಮತ್ತೊಂದು ಚೂರು ಮಿಕ್ಕಿದೆ. ಸರಿ, ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ, ಲೈಕ್ ಮಾಡಿ, ಆಯಿತಾ. ನಾನು ಕಬ್ಬಿನಲ್ಲಿ ಕುಡಿತೀನಿ, ನೀವು ಯಕ್ಷಗಾನ ನೋಡ್ಕೊಂಡು ಬನ್ನಿ. ತುಂಬ ಚೆನ್ನಾಗಿದೆ ಯಕ್ಷಗಾನ ಮಾತ್ರ, ಅದು ತಪ್ಪದೆ ನೋಡಿ. ನಮಸ್ಕಾರ. ತುಂಬ ಚೆನ್ನಾಗಿ ಅಂದರೆ, ಮಂಡ್ಯದಿಂದ ನಮ್ಮ ಫ್ರೆಂಡು ಒಬ್ಳು ಬಂದಿದ್ಲು, ಒಂದು ವಾಕಲ್ಲಿ ತೋರಿಸಿದ್ದೆ ನಾನು ಅವಳನ್ನು. ತುಂಬ ಚೆನ್ನಾಗಿರುತ್ತಂದರೆ ಈ ಇಷ್ಟು ಸ್ವೀಟ್ ನನಗೆ ನಮಗಿದೆ, ತುಂಬ ಸ್ವೀಟಾಗಿ ಚೆನ್ನಾಗಿದೆ. ಅವಳು ಹೇಳೋದು ಇದು ಏನೂ ಅಲ್ವಂತೆ, ಮಂಡ್ಯದ ಕಬ್ಬು ಅಷ್ಟು ಕಬ್ಬಿನಲ್ಲೂ ತುಂಬ ಟೇಸ್ಟ್ ಇರುತ್ತೆ ಅಂತ ಹೇಳ್ತಾ ಇದ್ದರು. ನಮಗಿದೆ ತುಂಬ ಸ್ವೀಟಾಗಿ ಟೇಸ್ಟ್ ಆಗಿದೆ ಅನಿಸುತ್ತೆ. ಚೆನ್ನಾಗಿದೆ, ಗೊತ್ತುಗೆಯ ಏರ್ವೆ ಹಾಗೆ ಮಾವಟೆ.
ಕಲಿಸುವುದಿಲ್ಲ. ಅಲ್ಲ, ಗುರುಗಳಲ್ಲಿ ಹೇಳಿಕೊಟ್ಟಾಗಲೂ ನೀನು ಅಭ್ಯಾಸ ಮಾಡಿಲ್ಲ ಎನ್ನುವ ಕಾರಣಕ್ಕಾಗಿ ಅಣ್ಣನಾದವ ತಂದೆಗೂ ಗುರುವಿಗೂ ಸಮಾನನಾಗ್ತಾನೆ. ಹೌದಾ? ಗುರುಗಳತ್ತೇ ಆಗುದಿಲ್ಲ ಅಂತ ಬಿಟ್ಟಿದ್ದಾರೆ ಇವನಿಗೆ ಅದಿ ಪ್ರಸಂಗ. ಅಲ್ಲ, ಯಾಕೆ ಆಗುದಿಲ್ಲ? ನೀನು ಅಭ್ಯಾಸ ಮಾಡು, ಪ್ರಯತ್ನ ಮಾಡು. ಗುರುಗಳೇ ನೋತ್ರು, ನನಗೆ ಹೇಳ್ಕೊಡ್ಬೇಕಾದ್ದು ಅವ್ರಿಗೆ ಗೊತ್ತಿಲ್ಲ. ಅವ್ರು ಹೇಳ್ಕೊಡ್ಲಿಕ್ಕೆ ಬರೋದು ನಂಗೆ ಬರೋದಿಲ್ಲ. ಓ, ಅವ್ರಿಗೆ ನೀ ಹೇಳ್ಕೊಡು. ಅಲ್ಲ, ನಿಂಗೆ ಅವ್ರು ಹೇಳಿಕೊಡುದಲ್ಲ. ಅಲ್ಲ, ನಂಗೆ ಹೇಳ್ಕೊಡ್ಬೇಕಾದದ್ದು ಅವ್ರಿಗೆ ಸರಿ ಗೊತ್ತಿಲ್ಲ. ಅವ್ರಿಗೆ ಗೊತ್ತಿದ್ದದ್ದು ಅವ್ರು ನಂಗೆ ಬರೋದಿಲ್ಲ. ಹೌದಾ? ಮಾಡ್ಲಿಲ್ಲ, ಹಾಗಾದ್ರೆ ಅಭ್ಯಾಸ ಮಾಡ್ಲಿಕ್ಕೆ ಆಗುದಿಲ್ಲ. ಆಗುವುದಿಲ್ಲ ಅಂತಲ್ಲ, ಅದ್ರ ಅವಶ್ಯಕತೆ ಏನು ಅಂತ ಅಗತ್ಯ ಉಂಟು. ನೀನ್ ಯಾರು? ನಾನು. ನೀನ್ ಯಾರು? ಅದೇ ಛತ್ರಿಯ ಕುಮಾರ. ಛತ್ರಿಯ ಕುಮಾರ? ಛತ್ರಿಯ ಕುಮಾರ ಮುಂದೆ ಇಲ್ಲಿ ಚಕ್ರವರ್ತಿ ಆಗೋವ. ಹೌದೌದು. ಯಾರು ಚಕ್ರವರ್ತಿ ಆಗ್ತೇನೋ ಚರಿಗೆ ಬರ್ತಿ ಆಗ್ತೇನೋ ದೇವರಿಗೆ ಗೊತ್ತು. ಬಹುಶಃ ನೀನ್ ಚರಿಗೆ ಬರ್ತಿ ಆಗ್ತೀಯ ಅಂತ. ಅಲ್ಲಿಂದ ಇಲ್ಲಿ ಬಂದು ನೀನು ಇಲ್ಲಿ ಚರಿಗೆ ಬರ್ತಿ ಆಗಬಾರ, ಏನ್ ಪ್ರಯೋಜನ ಆಯ್ತು? ಅಂದ್ರೆ ಚರಿಗೆ ಕತ್ತೆ ಆಗ್ತದಲ್ಲ ಅಲ್ಲಿಗೆ. ಅದು ನೀನು ಚಕ್ರವರ್ತಿ ಆಗಬೇಕು, ವಿನಃ ಚರಿಗೆ ಬರ್ತಿ ಆಗಬಾರದು. ಅದಕ್ಕಾಗಿ ನಾ ಯುದ್ಧ ವಿದ್ಯೆ ಕಲಿಬೇಕಾ? ಅಭ್ಯಾಸ ಮಾಡ್ಬೇಕು. ಯುದ್ಧ ವಿದ್ಯೆ ಯಾಕೆ ಕಲಿಬೇಕು? ಮುಂದೆ ಇಲ್ಲಿ ಅಧಿಕಾರಿ ಆಗೋ. ನೀನು ಅಧಿಕಾರಿ ಆದಾಗ, ನೀನು ಅಧಿಕಾರಿ ಆದಂತ ವೇಳೆಯಲ್ಲಿ ಒಂದ್ ವೇಳೆ ನಿನಗೆ ಯುದ್ಧ ಮಾಡ್ಲಿಕ್ಕೆ ಬರುದಿಲ್ಲ ಅಂತ ಗೊತ್ತಾದ್ರೆ, ವೈರಿಂದ್ರ ಬರಿಲಿಗೆ ದಾಳಿ ಇಟ್ಟರೆ ಬಂದವರು ಯುದ್ಧ ಮಾಡುವರೇ, ಹೊಡ್ಕೊಳ್ಳುವಲ್ಲ. ನೀವೆಲ್ಲ ಎಂತ ಮಾಡ್ತಾರೆ? ನೀವು ಧರ್ಮಚಿತ್ರ, ನೀವು ಬಂದವಂತೂ ಚರಿಗೆ ಬರ್ತಿ ಆಗ್ತಾ ಇಲ್ಲಿ, ಇದ್ದವರು ಚರಿಗೆ ಬರ್ತಿ ಲೆಕ್ಕಕ್ಕೆ. ಮತ್ತೆ ಇವರೆಲ್ಲ ಇದ್ದದ್ದು ಯಾಕೆ? ಒಂದು ನಾಳೆ ಅಷ್ಟೊತ್ತಿ ಮಹಾರಾಜ ಆಗಿರುತ್ತೆ, ನಮಗೆಲ್ಲರೂ ಒಂದೇ. ನಾವು ಆ ಪ್ರಜೆಗಳು ಎಲ್ಲರೂ ಒಂದೇ. ಹೊಡೆದಾಟ ಮಾಡ್ಲಿಕ್ಕೆ ನಾವು ಮತ್ತೆ ಭತ್ತ ಭಟರು ಮತ್ತು ಅವರೆಲ್ಲ ಇಲ್ಲಿ ಉಳಿದ ಭತ್ತ ಭಟರು ಭಟರ್ ಇಲ್ಲ ಭಟರ್ ಭಟರ್ ಇದ್ದಾರೆ. ಅವರೆಲ್ಲ ರಕ್ಷಣೆ ಮಾಡ್ತಾರೆ. ಮಾಡ್ಲಿ, ನೀನು ಸಿಂಹಾಸನ ಏರ್ಲಿಕ್ಕೆ ಮಾತು. ನಾನು ಯುದ್ಧ ವಿದ್ಯಾಭ್ಯಾಸ ಮಾಡುದಿಲ್ಲ. ನೀನ್ ಚಿಕ್ಕ ಮೇಳ ಹೊಡ್ಕೊಂಡು ಹೋಗ್ಬೇಕಾದ್ರೆ ಚಿಕ್ಕರಾಯ ಹಾಗೆ ಆಗುದಿಲ್ಲ ಅಂತ ಹೇಳ್ಬೇಡ. ಮತ್ ನಂಗೆ ಅದು ನಂಗೆ ವಿದ್ಯೆ ಎನ್ನುವಂತಹದ್ದು ಸಾಧಕನ ವಸ್ತು, ವಿನಃ ಸೋಮಾರಿ ವಸ್ತು ಅಲ್ಲ. ಸಮುದ್ರ ಈಜಿ ದಡ ತಲುಪುವಂತಹ ಛಲ ಇರಬೇಕು, ಅದು ಗುರಿ ಕಾರಣಿಗೆ ಮಾತ್ರ. ಆ ಗುರಿ ನಿನ್ನಲ್ಲಿ ಇರಬೇಕು, ಎಲ್ಲ ಹುಟ್ಟುತ್ತಾ ಬರುವುದಿಲ್ಲ. ಆಮೇಲೆ ಎಲ್ಲವನ್ನು ಮೈಗೂಡಿಸಿಕೊಳ್ಳಬೇಕು. ನೀನು ಅಭ್ಯಾಸ ಮಾಡಲೇ. ಇದು ಈ ಕನ್ನಡ ನಾಡಿನ ಕೆಚ್ಚೆದೆಯ ವೀರ ಎಚ್ಚಮ್ಮ ನಾಯಕನ ಪ್ರತಿಜ್ಞೆ. ಇಷ್ಟು ಹೇಳುವುದಕ್ಕೆ ಕಾರಣ ಇರಬಲ್ಲರ ವೀರ ವೆಂಕಟರಾಯ, ವೀರ ವೆಂಕಟರಾಯ ಸ್ವರ್ಗವ ಸೇರುವ ಮುನ್ನದಿ ಎನ್ನ ಕರೆಸುರಿ. ಇಲ್ಲಿ
ಹುಡುಕುವುದಕ್ಕೆ ಸಾಧ್ಯವೇ ಇಲ್ವೇ ಇಲ್ಲ? ನೀನು ಆ ಸಂತಾನವ ಬಗಳು ಅಂದದಲ್ಲ ನಿನಗೆ ಹೇಳು ಅಂತ ಹೇಳಿದ್ದು, ಮತ್ತೆ ನಿನಗೆಲ್ಲ ಹೇಳು ಅಂತ ಹೇಳ್ಬೇಕ? ಬಗಳ ಚಿಕ್ಕನಾಡಿಗೆ ಬಟ್ಟ ಅಂತ ಬಗಳು ಅಡ್ಡಿಲ್ಲ, ನೀವು ಹೇಳುವುದೆಲ್ಲ ಬಗಳುದೆ. ನಾವು ಸರ್ವ ನಾವೆಲ್ಲ ಮಾತಾಡು, ನಾವು ಸರ್ವಸ್ರಿ ಅಲ್ಲ, ನೀನು ಬಗಳು ಬಗಳು ಮುಗಿತಲ್ಲ ಹೇಳಿ ಸಾಯ ಸತ್ ಮೇಲೆ ಹೇಳುದೆ ಹೇಳು. ಹಾ ಹೇಳ್ತೇನೆ ಪಟ್ಟ ಶ್ರೀರಂಗ ಅಲ್ಲ, ಶ್ರೀರಂಗರಾಯನಲ್ಲ ಚಿಕ್ಕರಾಯ. ಎಂತಂದ್ರೆ ನಾಳೆಯ ವಿಜಯನಗರದ ಪಟ್ಟಾಭಿಷೇಕವಾಗುವುದು ಶ್ರೀರಂಗರಾಯನಿಗಲ್ಲ ಚಿಕ್ಕರಾಯನಿಗೆ. ಹಾ, ನಾಳೆ ವಿಜಯನಗರದ ಪಟ್ಟ ಶ್ರೀರಂಗನಿಗೆ ಅಲ್ಲ ಅಲ್ಲ ಚಿಕ್ಕರಾಯನಿಗೆ. ಹಾ, ಚಿಕ್ಕರಾಯನಿಗೆ ಪಟ್ಟ ಹೋಗು ಹೋಗು. ವಿಜಯ ಕೊಲ್ಲುವುದಕ್ಕಾಗಿ ಈ ನಿಶೆಯ ಕಾಲದಲ್ಲಿ ಇಲ್ಲಿವರೆಗಾಗಿ ಬಂದೆ.